ಎಲ್ಲರಿಗೂ ವಂದನೆಗಳು. ಈಶಾವಾಸ್ಯ ಯಕ್ಷಾರಾಧನೆ ಇಂದು ತುಂಬಾ ಆಕಸ್ಮಿಕವಾಗಿ ನಮಗೆ ನಾವು ನಡೆಸುವ ನಿರ್ಧಾರ ಮಾಡಿದ್ದೇವೆ. ಇದೊಂದು ಅಚಾನಕ್ ಆಗಿ ನಮಗೆ ಬಂದಂತಹ ಒಂದು ಯೋಗ. ಹೊಸ ಮಧುಮಕ್ಕಳು ಅಮೃತ ಮತ್ತು ಕೌಶಿಕ್ ಯಕ್ಷ ದಂಪತಿಗಳು ಅಂತಲೇ ಹೇಳಬಹುದು. ಭಾಗವತೆ ಅಮೃತ ಮತ್ತು ಪ್ರವರ್ಧಮಾನಕ್ಕೆ ಬರುವಂತಹ ಮದುವೆವಾದರು ಕೌಶಿಕ್ ರಾವ್ ಇವರಿವರನ್ನು ನಮ್ಮ ಮನೆಗೆ ಕರೆಸಿ ನಾವು ಬರಲಿಕ್ಕೆ ಹೇಳಿದಾಗ ಅವರು ದಯ ಮಾಡಿಸಿದ್ದಾರೆ. ಆ ಪ್ರಯುಕ್ತ ಅವರ ಹತ್ರ ಒಂದೆರಡು ಹಾಡಿಸುವ ಒಂದು ಅವಕಾಶ ನಮಗೆ ದೊರಕಿದೆ. ಹಾಗಾಗಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ಇದು ಈಶಾವಾಸ್ಯ ಯಕ್ಷಾರಾಧನೆಯ ಒಂದು ಅಂಗವಾಗಿ ನಾವು ಇವತ್ತು ಮಾಡ್ತಾ ಇದ್ದೇವೆ. ನಿಮಗೆಲ್ಲರಿಗೂ ಸ್ವಾಗತ. ವಿಶೇಷವಾಗಿ ಕೌಶಿಕ್ ರಾವ್ ಅವರಿಗೆ ಸ್ವಾಗತ. ಅಮೃತ ನಿಮಗೂ ಸ್ವಾಗತ ಮೊದಲಾಗಿ. ಹಾಗೂ ನಮ್ಮೊಂದಿಗೆ ನಮ್ಮೊಟ್ಟಿಗೆ ಇರುವಂತಹ ಹಿರಿಯ ಮದ್ದಳೆ ವಾದಕರಾದಂತಹ ಶ್ರೀ ಲಕ್ಷ್ಮೀ ಶಾಮಣ್ಣಯ್ಯರು ಅವರಿಗೂ ನಾವು ಸ್ವಾಗತವನ್ನು ಬಯಸ್ತೇವೆ. ಅವರು ಮತ್ತೆ ನುಡಿಸ್ಲಿಕ್ಕಿದ್ದಾರೆ ಇಲ್ಲಿ ಮದ್ದಳೆ ಮಾದನ್ನು. ಜೊತೆಗೆ ಕೌಶಿಕ್ ರಾವ್ ಅವರ ತಮ್ಮ ಕೌಶಲ್ ನಿಮಗೂ ಸ್ವಾಗತ. ನಮ್ಮೊಂದಿಗೆ ಇರುವಂತಹ ಲಕ್ಷ್ಮೀ ಮಚ್ಚಿನ ನಮ್ಮ ಆತ್ಮೀಯ ಮಿತ್ರ ಅವರಿಗೂ ನಾವು ಸ್ವಾಗತವನ್ನು ಬಯಸ್ತೇವೆ. ಮೊದಲಿಗೆ ಸ್ತುತಿ ಪದ್ಯದೊಂದಿಗೆ ನಾವು ಆರಂಭಿಸಲಿಕ್ಕಿದ್ದೇವೆ. ತದನಂತರ ಅಗರಿ ಶ್ರೀನಿವಾಸ ಭಾಗವತರು ರಚಿಸಿರುವಂತಹ ಭರತೇಶ ವೈಭವದ ಕೆಲವು ಹಾಡುಗಳು, ಪಾರ್ಥಸುಬ್ಬನ ಕೆಲವು ಹಾಡುಗಳು, ಹೀಗೆ ಸಾಧಾರಣ ಒಂದು ಗಂಟೆ ಈ ಕಾರ್ಯಕ್ರಮವನ್ನು ನಾವು ನೀಡಲಿಕ್ಕಿದ್ದೇವೆ. ತಾವೆಲ್ಲರೂ ಪ್ರೋತ್ಸಾಹಿಸಬೇಕಾಗಿ ಕೇಳಿಕೊಳ್ಳುತ್ತೇವೆ. ಮೊದಲಿಗೆ ಸ್ತುತಿ ಪದ್ಯ. Yeah.
अगरी श्रीनिवास भागवत रचित प्रसंग मोदलिगे महाकवि पंप आदिपुराण महाकाव्यवन्न रचिसि भरतेशन कुरितागि तदनंतर नम्म पक्कद मूडुबिद्रेय नम्मेल्लर हेम्मेयादंत रत्नाकर वरणि भरतेश वैभव एंब महाकाव्यवन्नु सांगत्य बंधदल्लि रचिसिद्दारे अदे दारियल्लि अगरी श्रीनिवास भागवतरु भरतेश दिग्विजय एंबंत प्रसंगवन्न बरेदिद्दु ई प्रसंगद मोदल पीठिकेय भरतेशन ओड्डोलगद हाडन्नु ಈಗ ಪ್ರಸ್ತುತಪಡಿಸಲಿಕ್ಕಿದ್ದಾರೆ ಮಧ್ಯಮಾವತಿ ರಾಗದಲ್ಲಿ ಇದು ಅಗರಿ ಶೈಲಿಯ ಹಾಡು
ಹೇಳೋದು ತುಂಬ ತುಂಬ ಪಾಪ್ಯುಲರ್ ಆದಂತಹ ಒಂದು ಮಟ್ಟು ಇದು. ಅಗ್ರಿ ಶ್ರೀನಿವಾಸ ಭಾಗವತರು ಅದನ್ನು ಹುಟ್ಟು ಹಾಕಿ, ಅದರಲ್ಲಿ ರಘುರಾಮ್ ಭಾಗವತರು ಅದನ್ನು ಬೆಳೆಸಿ, ಅದರ ನಂತರ ಅದೇ ಶೈಲಿಯಲ್ಲಿ ಅನುಸರಿಸುತ್ತಾ ಪಕ್ಕಾಗಿ 100% ಆಗ್ತದೆ ಅಂತ ಖಂಡಿತ ಹೇಳುವುದಲ್ಲ. ಇದು ಅವರು ಹುಟ್ಟಾಗಿದ್ದಂಥ ಮಹೋನ್ನತ ಒಂದು ಗಾಯನ ಮಾರ್ಗ ಇದು. ಅದನ್ನು ತಕ್ಕಷ್ಟು ಅನುಸರಿಸಿ ಹಾಡುವ ಪ್ರಯತ್ನ ಅಷ್ಟೇ ಇದು. ಸೊಗಸಾಗಿ ಹಾಡಿದ್ದಾರೆ ಅಮೃತ ಕೌಶಿಕ್ ರಾವ್ ಅವರು. ಮುಂದೆ ಮೇಚು ಕಲ್ಯಾಣಿ ಅಷ್ಟ ಎನ್ನುವ ಒಂದು ಬಂಧದಲ್ಲಿ ಅವರು ರಚಿಸಿರುವಂತಹ ಅಗ್ರಿ ಶ್ರೀನಿವಾಸ ಭಾಗವತರು ರಚಿಸಿರುವಂತಹ ಒಂದು ಪದ್ಯ ಮನುಕುಲಾಂಬುಜಿ ಚಂದ್ರ ಮನೆ ಕೇಳು. ಇದು ಇದೇ ಪ್ರಸಂಗದಲ್ಲಿ ಅನಂತರ ಹೊರಡುವಂತಹ ಒಂದು ಹಾಡು. ಇದನ್ನು ಹಾಡಲಿಕ್ಕಿಲ್ಲ ಅಷ್ಟದ ಮನುಕುಲಾಂಬುಜಿ ಚಂದ್ರ ಮನೆ ಕೇಳು ಛಂದೋಬಂಧದಲ್ಲಿ ಇವರು ಇದನ್ನು ರಚಿಸಿದ್ದಾರೆ. ವಿಷ್ಣು ಗಣ ಪ್ರಧಾನವಾದಂತಹ ಈ ಛಂದೋಬಂಧ ಇದನ್ನು ಈಗ ರೂಪಕ ತಾಳದಲ್ಲಿ ಅಗರಿ ಶೈಲಿಯ ಬಹು ಪ್ರಸಿದ್ಧವಾದಂತಹ ಭೀಮಪಲಾಸ ರಾಗವನ್ನು ಬಳಸಿಕೊಂಡು ಇದನ್ನು ಪ್ರಸ್ತುತಪಡಿಸಲಿಕ್ಕಿದ್ದಾರೆ. ಭರತ ಚಕ್ರಿಯು ಅವನ ಆಯುಧಾಗಾರದಲ್ಲಿ
ಚಕ್ರ ರತ್ನವೊಂದು ಉದಿಸಿದಾಗ ಅದು ಯಾವುದೇ ರಾಜರು ದಿಗ್ವಿಜಯಕ್ಕೆ ಹೊರಡಬೇಕೆಂದು ಎನ್ನುವಂತಹ ಒಂದು ಸೂಚನೆ ಅಂತಹ ಸೂಚನೆ ಭರತ ಚಕ್ರಿಗೆ ದೊರೆಯುತ್ತದೆ ಕಾಣುತ್ತದೆ ಆ ಸೂಚನೆಯ ಅನುಸಾರವಾಗಿ ಅವನು ದಿಗ್ವಿಜಯಕ್ಕೆ ಹೊರಡುವ ಮುನ್ನ ತನ್ನ ತಾಯಿಯ ಅಂತಃಪುರಕ್ಕೆ ತೆರಳಿ ಅವರದ್ದು ಆಶೀರ್ವಾದ ಪಡೆಯಬೇಕು ಮತ್ತೆ ಜಿನಾಲಯಕ್ಕೆ ಹೋಗಿ ಅಲ್ಲಿಯ ಆಶೀರ್ವಾದ ದೇವರ ಆಶೀರ್ವಾದ ಪಡೆಯಬೇಕು ಈ ಒಂದು ಸಂದರ್ಭದ ಎರಡು ಹಾಡನ್ನು ಹಾಡಲಿಕ್ಕಿದ್ದಾರೆ ಇದನ್ನು ಉರ್ವಿ ಕಲ್ಯಾಣಿ ತ್ರಿವಿಡತ ಉರ್ವಿ ಕಲ್ಯಾಣಿ ರಾಗ ಮತ್ತು ತ್ರಿವಿಡ ತಾಳದಲ್ಲಿ ಇವರು ಹಾಡಲಿಕ್ಕಿದ್ದಾರೆ ಪದ್ಮ ಸಖನೆ ಉದಯಾಚಲದೊಳಗೆ ಅಂತ ಹೇಳುವಂತಹ ಪ್ರಾರಂಭವಾಗುವಂತಹ ಸಾಹಿತ್ಯದೊಂದಿಗೆ ಈಗ ಪ್ರಸ್ತುತಪಡಿಸಲಿಕ್ಕಿದ್ದಾರೆ ದಿಗ್ವಿಜಯಕ್ಕೆ ಹೊರಡುತ್ತಾನೆ ಅಂತ ಹೇಳುವ ವಿಚಾರವು ಆತನ ತಮ್ಮ ಪೌದನಾಪುರದ ಅರಸರಾದಂತಹ ಬಾಹುಬಲಿ ಇವನಿಗೆ ತಿಳಿಯುತ್ತದೆ ಬಾಹುಬಲಿಗೆ ಈ ವಿಷಯ ತಿಳಿದಾಗ ಬಾಹುಬಲಿ ತನ್ನ ಮಂತ್ರಿ ಪ್ರಣಯ ಚಂದ್ರನನ್ನು ಭರತನ ಬಳಿ ಕಳಿಸ್ತಾನೆ ಕಳಿಸಿ ಆತನ ತಾಯಿಯನ್ನು ಪೌದನಾಪುರಕ್ಕೆ ಕಳಿಸಿಕೊಡಬೇಕು ಅಲ್ಲಿ ಕೆಲವಾರು ವ್ರತಗಳನ್ನು ಆಚರಿಸಬೇಕು ಅನ್ನುವ ಒಂದು ಅಭಿಲಾಷೆಯನ್ನು ಮಂತ್ರಿಯ ಮೂಲಕ ಭರತ ಚಕ್ರಿಗೆ ಹೇಳ್ತಾನೆ ಈ ಒಂದು ಸಂದರ್ಭದ ಪದ್ಯ ಬಂದಾಗ ಭರತ ಅವನನ್ನು ಎದುರುಗೊಳ್ಳುವುದು ಈ ಒಂದು ಸನ್ನಿವೇಶವನ್ನು ಸುರುಟಿಯೇಕ ಬಂಧದಲ್ಲಿ ರಚಿಸಿದ್ದಾರೆ ಇವಾಗ ಆರಭಿರಾಗದಲ್ಲಿ ಇದನ್ನು ಅಮೃತ ಅವರು ಹಾಡಲಿ
Thank you.
Thank you.
ಮಾರ್ಕಂ ಹಿಂದೋಳ ರಾಗದಲ್ಲಿ ತುಂಬ ಚೆನ್ನಾಗಿ ಪ್ರಸ್ತುತಪಡಿಸಿದ್ದಾರೆ ಈ ಹಾಡನ್ನು. ಮುಂದೆ ಇದೇ ಪ್ರಸಂಗದ ಹಾಡು ರಾಘವ ನರಪತಿ ಇದನ್ನು ಹಾಡಲಿಕ್ಕಿದ್ದಾರೆ. ಇದಕ್ಕೆ ಮದ್ದಳೆವಾದಕ್ಕೆ ನಮ್ಮ ಹಿರಿಯ ಮದ್ದಳೆಗಾರರಾದ ಲಕ್ಷ್ಮೀ ಸಮ್ಮಣ್ಣ ಅವರು ಬಂದು ಸಹಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೀನಿ. Thank you.
ಕವಿ ದೇವಿದಾಸ ವಿರಚಿತ ಕೃಷ್ಣ ಸಂಧಾನ ಪ್ರಸಂಗದ ಒಂದು ಹಾಡು ಕೋಮಲಾಂಗಿಕೆ. ಇಲ್ಲಿದ್ರೆ ಅದು ಬೇಡ. ಪನ್ನೀರ ರಾಮನಿಗೆ ಒಂದು ರಾಕ್ಷಿ ಅಭಿಷೇಕಕ್ಕೆ ಅನುವಾಗಿಸುವಂತಹ ಒಂದು ಬಹಳ ಸೌಂದರ್ಯ ಕಾಂತಿಯಿಂದ ಕೂಡಿದಂತಹ ಈ ಸಾಹಿತ್ಯ ರಚನೆ. ಇಡೀ ರಾಮನ ಸೌಂದರ್ಯ, ಅವನ ಓಜಸ್ಸು, ತೇಜಸ್ಸು ಇದೆಲ್ಲ ವ್ಯಕ್ತವಾಗುವಂತಹ ಸಾಹಿತ್ಯವನ್ನು ಯಕ್ಷಗಾನ ಮಹಾಕವಿ ಪಾರ್ಥಸುಬ್ಬ ಇವರು ರಚಿಸಿದ್ದಾರೆ. ಅದಕ್ಕೆ ತಕ್ಕುದಾದಂತಹ ಒಂದು ಮಂದಗತಿಯಲ್ಲಿ ಸಾಗುವಂತಹ ತಾಳವನ್ನು ಇದಕ್ಕೆ ಅಳವಡಿಸಿದ್ದಾರೆ. ಅಲ್ಲಿ ಧೀಮಂತಿಗೆ ಇದೆ, ಆ ಜಂಪೆ ತಾಳದಲ್ಲಿ ಧೀಮಂತಿಗೆ ಇದೆ, ಅದರಲ್ಲಿ ಒಂದು ಗಾಂಭೀರ್ಯ ಇದೆ, ಅದರಲ್ಲಿ ಆತನ ಚಕ್ರವರ್ತಿ ಸ್ಥಾನಕ್ಕೆ ಏರುವಂತಹ ಯೋಗ್ಯತೆಯನ್ನು ವ್ಯಕ್ತ ಮಾಡುವಂತಹ ಒಂದು ಘನತೆ ಕೂಡ ಆ ರಾಗದಲ್ಲಿ ಇದೆ. ಆ ಘನತೆಯಲ್ಲಿ ಇರುವಂತಹ ಒಂದು ಕಾಲದ ನಡುವೆ ಈ ಸಾಹಿತ್ಯವನ್ನು ಅವರು ಅಳವಡಿಸಿದ್ದಾರೆ. ಆ ಕವಿಗೆ ವಂದನೆಗಳು. ಅದಕ್ಕೆ ಔಚಿತ್ಯಪೂರ್ಣವಾದಂತಹ ರಾಗವನ್ನು ಕೂಡ ಕಲ್ಯಾಣಿ ಅದನ್ನು ಅಳವಡಿಸಿದ್ದಾರೆ. ತುಂಬ ಕೋಮಲವಾದಂತಹ, ಮೃದುತರವಾದ ಭಾವತರಗಳನ್ನು ಎಬ್ಬಿಸುವಂತಹ ಆ ರಾಗವನ್ನು ಭಾಗವತರು ಅಳವಡಿಸಿದ್ದಾರೆ. ತುಂಬ ಔಚಿತ್ಯಪೂರ್ಣವಾದಂತಹ ಒಂದು ಪ್ರಸ್ತುತಿ. ಮುಂದೆ ಲಕ್ಷ್ಮೀಶ ಅಮ್ಮಣ್ಣಯ್ಯರ ತಂದೆಯವರು ವಿಷ್ಣು ಅಮ್ಮಣ್ಣಯ್ಯರು, ಇವರು
ಬಳಪದಲ್ಲಿ ನೆಲೆಯಾಗಿದ್ದ ಸಮಯದಲ್ಲಿ ಅಂದರೆ ಸಾಧಾರಣ 1940ನೇ ಇಸವಿಯಲ್ಲಿ ರಚಿಸಿದ ಪ್ರೇಮ ಬಂಧ ಎನ್ನುವ ಒಂದು ಆಖ್ಯಾನ ಯಕ್ಷಗಾನ ಪ್ರಸಂಗ. ಇದೊಂದು ಕಾಲ್ಪನಿಕ ಕತೆ. ಇದರಲ್ಲಿ ಬರುವಂತಹ ಒಂದು ಹಾಡನ್ನು ಈಗ ಭಾಗವತರು ಹಾಡಲಿಕ್ಕಿದ್ದಾರೆ. ಆರ್ಯಸವಾಯ್ ಏಕ ಅಂತ ಹೇಳುವ ಬಂಧದಲ್ಲಿ ಇದನ್ನು ರಚಿಸಿದ್ದಾರೆ. ಈಗ ಇದನ್ನು ತಿತ್ತಿತೆಯಲ್ಲೇ ಹಾಡಲಿಕ್ಕೆ, ಈ ಪದ್ಯವನ್ನು ತಿತ್ತಿತೆಯಲ್ಲಿ ಹಾಡಲಿಕ್ಕಿದ್ದಾರೆ. ವಿಷ್ಣು ಅಮ್ಮಣ್ಣಯ್ಯರು ಕವಿಗಳಾಗಿದ್ದರು. ಅನೇಕ ದೊಡ್ಡ ದೊಡ್ಡ ಯಕ್ಷಗಾನ ಕಲಾವಿದರಿಗೆ ಆಶ್ರಯ ತಾಣವಾಗಿದ್ದರು ಅವರು. ವಿದ್ವಾನ್ ದಾಮೋದರ ಮಂಡಿಚ್ಚ ಅವರು ಅಲ್ಲಿ ಬಳ್ಳಾರಿಯಲ್ಲಿ ಇರುವ ಸಮಯದಲ್ಲಿ ಬಳಪಕ್ಕೆ ಆವಾಗಾವಾಗ ಹೋಗಿಕೊಂಡು ಬಂದು ಅಲ್ಲಿ ಇವರ ನಿರ್ದೇಶನದ ನಾಟಕಗಳಲ್ಲಿ ಅವರು ಪಾತ್ರಧಾರಿಯೂ ಆಗಿದ್ದರು. ಅದನ್ನು ಸ್ವತಃ ಲಕ್ಷ್ಮೀ ಶಮ್ಮಣ್ಣಯ್ಯರ ಕಣ್ಣಾರೆ ನೋಡಿದ್ದಾರೆ. ಅವರು ಭಾಗವಹಿಸಿದಂಥ ಇದು ವಿಷ್ಣು ಅಮ್ಮಣ್ಣಯ್ಯ ರಚಿಸಿದಂಥ ಅನೇಕ ಕೃತಿಗಳಿವೆ. ಜಗಜ್ಯೋತಿ ಬಸವೇಶ್ವರ ಎಂಬಂತಹ ಕೃತಿ ಈಗ ಅದು ಸಿಗ್ತಾ ಇಲ್ಲ ನಮಗೆ, ಅದನ್ನು ಅವರು ರಚಿಸಿದ್ರು. ಹೀಗೆ ಅನೇಕ ಕಲಾವಿದರನ್ನು ರೂಪಿಸಿದಂತಹ ದೊಡ್ಡ ಧೀಮಂತ ವ್ಯಕ್ತಿ ದಿವಂಗತ ವಿಷ್ಣು ಅಮ್ಮಣ್ಣಯ್ಯರು. ಇವರು ನಮಗೆಲ್ಲ ಯಕ್ಷಗಾನಕ್ಕಂತೂ ಇವರು ಪ್ರಾತಸ್ಮರಣೀಯರಂತಲೇ ಹೇಳಬಹುದು. ಆ ಪ್ರದೇಶದಲ್ಲಿ ಒಟ್ಟು ಯಕ್ಷಗಾನವನ್ನು ಸಾಂಸ್ಕೃತಿಕವಾಗಿ ಮೆರೆಸಿದಂತಹ ಒಂದು ಪುಣ್ಯ ಜೀವ ಅವರು. ಅವರು ರಚಿಸಿದಂತಹ ಈ ಪ್ರಸಂಗ ಪ್ರೇಮ ಬಂಧ ಇದು ಇತ್ತೀಚೆಗೆ ನಮಗೆ ದೊರಕಿತ್ತು. 1940ರಲ್ಲಿ ರಚಿಸಲ್ಪಟ್ಟಂತಹ ಒಂದು ಪುಟ್ಟ ಪ್ರಸಂಗ, ಕಾಲ್ಪನಿಕ ಪ್ರಸಂಗ. ಇದರ ಒಂದು ಹಾಡನ್ನು ಭಾಗವತರು ಹಾಡಬೇಕು ಅಂತ ಕೇಳಿಕೊಳ್ತಾ ಇದ್ದಾರೆ. ಒಂದು ಹಾಡು ಇದಕ್ಕೆ ಬ್ರಹ್ಮ ಕಪಾಲ ಪ್ರಸಂಗದ ದಿವಂಗತ ಅಗರಿ ಶ್ರೀನಿವಾಸ ಭಾಗವತರು ರಚಿಸಿದಂತಹ ಒಂದು ಹಾಡನ್ನು ಹಾಡಲಿಕ್ಕಿದ್ದಾರೆ. ಸಾರಸ ಮುಖಿ ಕೇಳೆ ವಚನವ ಶಾರದೆ ಗುಣಶೀಲೆ ಈ ಹಾಡನ್ನು ಹಾಡಿದ್ದಾರೆ. Thank you.
ಭಾರತ ನಿಜ ಬಳಿದೆ ಅಂತ ಮತ್ತೆ ನೋಡೋಣ
ಪತ್ನಿ ಆಗಿರೋ ಶ್ರೀನಿವಾಸ ಭಾಗವತರು ರಚಿಸಿದಂತಹ ದೇವಿ ಮಹಾತ್ಮೆಯ ದೇವಿ ಪ್ರತ್ಯಕ್ಷದ ಸನ್ನಿವೇಶ ಮತ್ತು ದೇವಿಯು ಮಹಿಷನೊಂದಿಗೆ ಯುದ್ಧಕ್ಕೆ ಹೊರಡುವ ಸನ್ನಿವೇಶಗಳವರೆಗೆ ಈಗ ಚೆಂಡೆ ಕೌಶಲ್ ಅವರು ನುಡಿಸಲಿಕ್ಕಿದ್ದಾರೆ. ಮೊದಲೇ ನುಡಿಸ
ಇಲ್ಲಿವರೆಗೆ ಶ್ರೀ ಗೋವಿಂದ ನಾಯಕ್ ಪಾಲೇಚಾರು ಇವರ ಶಿಷ್ಯೆ ಆದಂತಹ ಅಮೃತ ಅಡಿಗ ಮತ್ತೆ ಮುಂದುವರೆದು ಇವರು ಪಟ್ಲಸತಿ ಶೆಟ್ಟಿ ಅವರ ಹತ್ರ ಕೂಡ ಅಧ್ಯಯನ ಮಾಡಿ ಅನೇಕ ವಿಚಾರಗಳನ್ನು ಮೊತ್ತ ಮೊದಲಾಗಿ ಕಲಿತದ್ದು ಗೋವಿಂದ ನಾಯಕ್ ಪಾಲೇಚಾರು ಇವರು ಇವರು ಅಗರಿ ಶ್ರೀನಿವಾಸ ಭಾಗವತರ ಗರಡಿಯಲ್ಲಿ ಪಳಗಿದಂತಹ ಭಾಗವತರು ಪ್ರಸ್ತುತ ಪುತ್ತೂರಲ್ಲಿ ನೆಲೆಸಿದ್ದಾರೆ ಈಗ ಅವರು ಅಗರಿ ಶ್ರೀನಿವಾಸ ಭಾಗವತರು ಕೊಲ್ಲೂರು ಮೇಳದಲ್ಲಿದ್ದಾಗ ಸಂಗೀತಗಾರರಾಗಿ ಅನೇಕ ಸಮಯ ಒಟ್ಟಿಗೆ ಅವರ ಸಹಭಾಗವತರಾಗಿದ್ದಂತಹ ಅಗರಿ ಶ್ರೀನಿವಾಸ ಭಾಗವತರ ಪರಂಪರೆಯ ಅದೇ ಕುಂಡಿ ಈಗ ಅಮೃತ ಅಡಿಗ ಅವರು ಕೂಡ ಅದಕ್ಕೆ ಹಾಗೆ ಹೇಳೋದಕ್ಕೆ ಒಂದು ಹೆಮ್ಮೆ ಇದೆ ನಮಗೂ ಕೂಡ ನಮ್ಮೂರ ಹುಡುಗಿ ಇವರ ತಂದೆ ಸತ್ಯನಾರಾಯಣ ಅಡಿಗ ಇವರು ಅವರು ಮತ್ತು ನಾನು ಸಹಪಾಠಿಗಳು ಪುಂಡಿಕಾಯಕ ನನ್ನ ಗುರುಗಳಾದ ಪುಂಡಿಕಾಯಕ ಕೃಷ್ಣಭಟ್ರ ಶಿಷ್ಯ ಅಂದರು ನಾನು ಮತ್ತೆ ಅಮೃತನ ತಂದೆ ಸತ್ಯನಾರಾಯಣ ಅಡಿಗ ಅವರು ಈ ಒಂದು ಸಂಬಂಧಗಳೆಲ್ಲ ಇಂದು ಒಂದು ಸೇರಿದೆ ತುಂಬ ಧನ್ಯವಾದಗಳು ಕೌಶಿಕ್ ಕೂಡ ಕೌಶಲ್ ಕೂಡ ಮುಂದೆ ನಾವು ಈ ಒಂದು ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬರ್ತಾ ಇದ್ದೇವೆ ಶ್ರೀದೇವಿ ಬ್ರಹ್ಮರಾಂಬಿಕಾ ವಿಲಾಸ ಅನ್ನುವ ಒಂದು ಪ್ರಸಂಗ ಅಗರಿ ಶ್ರೀನಿವಾಸ ಭಾಗವತರದ್ದು ಅದರಲ್ಲಿ ಒಂದು ಮೋಹನ ಅಷ್ಟಬಂಧದ ಒಂದು ಹಾಡಿದೆ ಅರುಣಾದಾನವ ಗುರು ವರನ ಉಪದೇಶದಿಂದ ಆ ಹಾಡನ್ನು ಮೋಹನ ರಾಗದಲ್ಲಿ ಅಗರಿ ಮಟ್ಟಲ್ಲಿ ಹಾಡಲಿಕ್ಕೆ ಪ್ರಯತ್ನಿಸ್ತಾರೆ ಅನುಸರಣೆಯಲ್ಲಿ Thank you.
ಕಾರ್ಯಕ್ರಮ ವೀಕ್ಷಿಸಿದ ಎಲ್ಲರಿಗೂ ಕೂಡ ನಮ್ಮ ಮನೆಯವರ ಪರವಾಗಿ ಧನ್ಯವಾದಗಳು. ಹಾಗೂ ನಮ್ಮ ಕೋರಿಕೆಗೆ ಒಡಂಬಟ್ಟು ನಮ್ಮೊಂದಿಗೆ ಇಂದು ಸಹಕರಿಸಿದಂತಹ ಅಮೃತ, ಕೌಶಿಕ್, ಕೌಶಲ್, ನಿಮಗೆ ನಮ್ಮ ಮನೆ ದೇವರು ಸಕಲ ಐಶ್ವರ್ಯ ಶ್ರೇಯಸ್ಸು ಇವುಗಳನ್ನು ದಯಪಾಲಿಸಲಿ. ನಿಮ್ಮ ಕಲಾ ಪ್ರಯಾಣ ಸುಗಮವಾಗಿ ಸಾಗಲಿ, ಒಳ್ಳೆಯ ಹೆಸರು ಬರಲಿ ಅಂತ ನಾವು ದೇವರಲ್ಲಿ ಕೇಳಿಕೊಡ್ತಾ ಇದ್ದೇವೆ. ಹಾಗೂ ವೀಕ್ಷಿಸಿದ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಮನೆಯ ಪರವಾಗಿ ಧನ್ಯವಾದಗಳು. ನಮಸ್ಕಾರ.